ಬೇರೆ ಎಲ್ಲೋ ಹೋಗಿದ್ದಾಳೆ, ಎಲ್ಲೋದ್ಲೋ ಯಾರಿಗ್ ಗೊತ್ತು. ಸರ್, ಸೆಕ್ಯೂರಿಟಿ ಚೀಫ್ ಮೋಹನ್ ಮಾತಾಡ್ತಾ ಇರೋದು. ಹಾ ಹೇಳಿ ಮಿಸ್ ಮೋಹನ್. ಅದು ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ಗೆ ಗಮನಿಸ್ತಾರಬೇಕಾಯ್ತು ಸರ್. ಏನು ಹೇಳಿ ಮೋಹನ್? ಅದು ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಸರ್, ಫೋನಲ್ಲಿ ಹೇಳೋಕ್ಕಾಗಲ್ಲ. ಮೋಹನ್, ನಾನು ಬಿಸಿ ಆಗಿದ್ದೀನಿ, ಅದೇನು ಹೇಳಬೇಕು ಹೇಳಿ, ಪರವಾಗಿಲ್ಲ. ಸರ್, ಒಂದು 5 ನಿಮಿಷ ಬಿಡುವು ಮಾಡ್ಕೊಂಡು ನಮ್ಮ ಚೇಂಬರ್ಗೆ ಬಂದರೆ ಇಲ್ಲೇ ಕೂತು ಮಾತಾಡ್ಬೋದಾಗಿತ್ತು ಸರ್. ಸರ್, 3 ದಿನಗಳ ಹಿಂದೆ ನೀವು ಆಫ್ಟರ್ ಸ್ಟೇಷನ್ಗೆ ಹೋಗಿದ್ರಲ್ಲ, ಆಗ ಪೊಲೀಸರು ನಿಮಗೆ ಬಂದಿದ್ದು, ಹಣ ಮಿಸ್ಸಿಂಗ್ ಆಗಿತ್ತು, ಎಲ್ಲ ವಿಷಯ ನಿಮ್ಗೆ ಗೊತ್ತೇ ಇದೆ. ವಿಷಯ ಏನು ಅಂತಂದ್ರೆ, ಆ ಟೈಮಲ್ಲಿ ಕೆಲವು ವಿಷಯಗಳು ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಅದು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಕೊಡುತ್ತೆ ಅಂತ ನನಗೆ ಅನಿಸ್ತು. ಅದು ತೋರಿಸೋದಕ್ಕೆ ನಾನು ನಿಮ್ಮನ್ನು ಕರೆಸಿದ್ದೀನಿ. ಪ್ಲೇ ಮಾಡಿ, ಪಾಸ್ ಮಾಡಿ. ಸರ್, ಇವಳು ಮೋನಿಕಾ ಅಂತ. ತೋಪಾ ಮೇಡಮ್, ಪ್ಲೇ ಮಾಡಿ. What you doing? Nodi sir. I just can't believe this. Adakke sir, naan idu nimge torisbeku antane illi karisidde. Sorry sir. No, no, it's okay. Avattu office nalli yene nadithu adella vishaya CC camera dalli record aagide. ಈಗಷ್ಟೇ ನಾನು ಆ ವಿಜುವಲ್ಸ್ ನೆಲ್ಲ ನೋಡ್ಕೊಂಡು ಬರ್ತಾ ಇದ್ದೀನಿ. ಏನ್ ನೋಡಿದ್ರಿ ಚಿಕ್ಕಪ್ಪ? ಅವತ್ತು ಏನೇನು ನಡೀತೋ ಅದನ್ನೆಲ್ಲ ನೋಡ್ತೀನಿ. ಬೆಕ್ಕು ತಾನು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿತ್ತಂತೆ. ಈ ಹಣ ನೀನ್ ಕಂದಿದೀಯ? ಏನು ಸಾಧ್ಯನೇ ಇಲ್ಲ, ನಾನು ಇನ್ನು ಹಣ ಕದಿಲಿ. ಏನೇ ಇರಲಿ, ಇವತ್ತಿನ ಸತ್ಯ ಇಷ್ಟೇ. ಅದು ಚಿಕ್ಕಪ್ಪ, ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಾ ಇಲ್ಲ. ಏನು ಹೇಳ್ತಿದ್ರಿ ಚಿಕ್ಕಪ್ಪ ನೀವು? ಅದನ್ನೆಲ್ಲ ಇಲ್ಲೇ ಹೇಳಬೇಕಾಗುತ್ತೆ. ಕಾಂತಿ ಅಪರಾಧಿ ಅನ್ನೋದನ್ನ ಎಲ್ಲರೂ ಸೇರಿ ಹೇಗೆ ಸಾಕ್ಷಿ ಸಮೇತ ಸಾಬೀತುಪಡಿಸಿದ್ರು, ನಾನು ಹಾಗೆ ಮಾಡ್ತೀನಿ. ಅಪರಾಧಿನ ಮುಂದೆ ಇಟ್ಕೊಂಡು ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನೋ ಸಾಕ್ಷಿನ ತೋರಿಸಿ ಆಮೇಲೆ ಮಾತಾಡ್ತೀನಿ. ಹೇಳಿ ಚಿಕ್ಕಪ್ಪ, ಯಾರು ಹಣ ಕದ್ದಿದ್ದು? ಕದ್ದಿದ್ದು ಯಾರು? ಮೋನಿಕಾ, ಶೋಭಾ ಅಸಿಸ್ಟೆಂಟ್. ಇವರುಗಳು ಮಾಡಿದ ಕುಟುಂಬದಿಂದ ನಿರ್ಪರಾಧಿ ಅಂತ ಕಾಣ್ತೀನಿ, ಅಪರಾಧಿ ಸ್ಥಾನದಲ್ಲಿ ಇರ್ಬೇಕಾಗ್ತದೆ. ನೋಡು, ಅವಳಿಗೆ ಹಾಕಿರೋ ನ್ಯಾಯಕ್ಕೆ ನ್ಯಾಯ ಬಳಸ್ಬೇಕು. ಪಾಪದ ಎಲ್ಲಿರುತ್ತ ಏನು ಮಾಡ್ತಾ ಕಾಂತಿ.